ರೈಲು ಸಚಿವ ಸೋಮಣ್ಣ ಅವರೇ, ಬೆಳಗಾವಿ ಜಿಲ್ಲೆಯ ಖರಾಬ್ ಆಗಿರೋ ರೈಲು ಬ್ರಿಡ್ಜ್ಗಳ ಸೇತುವೆಗಳ ಬಗ್ಗೆ ದೋಸ್ತಿಗೆ ನೋಡಿದ್ದೀರಾ? ಹೌದು, ಈಗ ತಾನೇ ಲೋಕ ಸಮರ ಮುಗಿದು ಕೇಂದ್ರ ಸರ್ಕಾರ ರಚನೆಯಾಗಿದೆ. ನಮ್ಮ ಪತ್ರಿಕಾ ಸಮೂಹ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಇಲಾಖೆಗಳ ಸಮಸ್ಯೆಗಳ ಪರಿಹಾರಕ್ಕೆ ಧ್ವನಿ ಎತ್ತಿದ್ದು, ಇದರ ಪ್ರಪ್ರಥಮವಾಗಿ ರೈಲ್ವೆ ಇಲಾಖೆ ವ್ಯಾಪ್ತಿಯಲ್ಲಿ ತುಂಬಾನೇ ಖರಾಬ್ ಆಗಿರುವ ಗ್ರಾಮೀಣ ಪ್ರದೇಶದ ರೈಲು ಬ್ರಿಡ್ಜ್ಗಳ ದುಸ್ಥಿತಿಗಳಿಗೆ ಸಂಬಂಧಿಸಿದಂತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಸಾಂದರ್ಭಿಕವಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ಭಾಗದ ರೈಲು ಬ್ರಿಡ್ಜ್ಗಳ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಮುಕ್ತವಾಗಿ ವರದಿ ಮಾಡಿದ್ದಾರೆ. ಹಾಯ್, ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಮ್ಮ ಪತ್ರಿಕಾ ಸಮೂಹ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ಇಲಾಖೆಗಳ ಒಂದು ರೀತಿ ಸಮಸ್ಯೆಗಳನ್ನು ಬೆಳಕು ಚೆಲ್ಲೋದಕ್ಕೆ ಚಿಂತನೆ ನಡೆಸಿದ್ದು, ಪ್ರಥಮವಾಗಿ ನಾವು ಆಯ್ದುಕೊಂಡಿರ್ತಕ್ಕಂಥದ್ದು ಒಂದು ರೀತಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈಲ್ವೆ ಇಲಾಖೆ. ವಿಶೇಷವಾಗಿ ರೈಲ್ವೆ ಇಲಾಖೆಯಲ್ಲಿ ಪ್ರಥಮ ಸಮಸ್ಯೆ ಏನಪ್ಪ ಅಂತಂದರೆ, ನಮ್ಮ ಪತ್ರಿಕಾ ಸಮೂಹ ಎತ್ತು ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ರೈಲ್ವೆ ಹಳಿಗಳ ವ್ಯಾಪ್ತಿಯಲ್ಲಿ ಕೆಳಭಾಗದಲ್ಲಿರ್ತಕ್ಕಂಥ ಬ್ರಿಡ್ಜ್ಗಳ ಸಮಸ್ಯೆ. ರೈಲ್ವೆ ಬ್ರಿಡ್ಜ್ಗಳ ಸಮಸ್ಯೆಗಳು ನೋಡಿಬಿಟ್ರೆ ಸಾಕಷ್ಟು ಅಧೋಗತಿಯಾಗಿದೆ. ಸಮರ್ಪಕ ರಸ್ತೆ ಇಲ್ಲ, ಮತ್ತು ಸಾಕಷ್ಟು ಮಳೆಗಾಲದಲ್ಲಿ ನೀರು ನಿಲ್ತಾ ಇರ್ತಕ್ಕಂಥದ್ದು, ಮತ್ತು ಇಕ್ಕಟ್ಟಾಗಿರ್ತಕ್ಕಂಥದ್ದು, ಮತ್ತು ದಿನನಿತ್ಯ ಅಪಘಾತಗಳು ಸಂಭವಿಸ್ತಾ ಇರ್ತಕ್ಕಂಥದ್ದು, ಮತ್ತು ರಸ್ತೆ ತುಂಬ ಕೆಟ್ಟು ಅಲ್ಲಿರ್ತಕ್ಕಂಥ ಏನು ಅರ್ಧಂಬರ್ಧ ಕಾಂಕ್ರೀಟ್ಗಳೇ ಹಾಕಿರ್ತಕ್ಕಂಥ ಒಂದು ರೀತಿ ಕಬ್ಬಣಗಳು ಎದ್ದು ಸಾಕಷ್ಟು ಸಮಸ್ಯೆ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು, ಹೀಗೆ ಹಲವಾರು ಸಮಸ್ಯೆಗಳಿದ್ದಾವೆ. ಹಾಗಾಗಿ ನಾನಿವತ್ತು ಬೆಳಗ್ಗೆ ಚೆಲ್ತಾ ಇರ್ತಕ್ಕಂಥದ್ದು ಇದೇ ನೋಡಿ, ಮಾನ್ಯ ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ರೈಲ್ವೆ ಇಲಾಖೆ ಸಚಿವರೇ, ಮತ್ತು ರಾಜ್ಯ ಖಾತೆ ಸಚಿವರೇ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ಗಳ ದುಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಹೌದು, ಬಹುತೇಕ ಗ್ರಾಮೀಣ ಪ್ರದೇಶದ ರೈಲು ಬ್ರಿಡ್ಜ್ ತುಂಬಾನೇ ಖರಾಬ್ ಆಗಿತ್ತು. ಸಮರ್ಪಕವಾಗಿ ರಸ್ತೆ ಇಲ್ಲದೆ ತುಂಬಾನೇ ತೊಂದರೆ ಆಗುತ್ತಿದೆ. ಇರೋ ರಸ್ತೆಯು ತುಂಬಾನೇ ಹದಗೆಟ್ಟು ನೀರು ನಿಲ್ಲುತ್ತಿದ್ದು, ಮಳೆಗಾಲದಲ್ಲಿ ನೀರು ಬ್ರಿಡ್ಜ್ ನಿಂತು ಸೇತುವೆಗಳು ಜಲಾವೃತವಾಗುತ್ತಿವೆ. ಇನ್ನು ಬ್ರಿಡ್ಜ್ಗಳು ತುಂಬಾನೇ ಬೇರುಕು ಬಿಟ್ಟು ನೀರು ಸೋರುತ್ತಿದ್ದು ಅಪಾಯದ ಅಂಚಿನಲ್ಲಿವೆ. ರಸ್ತೆಗೆ ಹಾಕಿದ ಕಾಂಕ್ರೀಟ್ಗಳು ಹಾಳಾಗಿ ಕಬ್ಬಿಣದ ಸರಳುಗಳು ಮೇಲಿದ್ದಿವೆ. ಇನ್ನು ದಿನನಿತ್ಯ ಈ ಸೇತುವೆಗಳ ಮೂಲಕ ದಾಟುವ ವಾಹನಗಳು ಮತ್ತು ಪ್ರಯಾಣಿಕರಿಗೆ ತುಂಬಾನೇ ತೊಂದರೆಯಾಗಿ ಅಪಘಾತಗಳು ಸಂಭವಿಸುತ್ತಿವೆ. ಇಷ್ಟೆಲ್ಲ ಸಮಸ್ಯೆಗಳು ಆದರೂ ಇಲ್ಲಿಯವರೆಗೂ ಸಹ ಕೇಂದ್ರ ರೈಲು ಇಲಾಖೆ ಮಾತ್ರ ಇದರ ಕ್ರಮಕ್ಕೆ ಮುಂದಾಗದೆ ರೈಲುಗಳು ಮಾತ್ರ ಬಿಡ್ತಾ ಇದೆ. ಆದರೆ ಈ ಸೇತುವೆಗಳ ಕಾಯಕಲ್ಪಕ್ಕೆ ಮುಂದಾಗಿಲ್ಲ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಕೇಂದ್ರ ಸರ್ಕಾರದ ರೈಲು ಇಲಾಖೆ ಅಧಿಕೃತ ಟ್ವಿಟರ್ ಖಾತೆ ಹಾಗೂ ರಾಜ್ಯ ರೈಲು ಖಾತೆ ಸಚಿವರ ಆಪ್ತ ಸಹಾಯಕರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಏನು ಭಾರತ ಸರ್ಕಾರದ ಕೇಂದ್ರ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೈಲ್ವೆ ಇಲಾಖೆ ಸಚಿವರುಗಳು, ಮತ್ತು ರಾಜ್ಯ ಖಾತೆಯನ್ನು ಹೊಂದಿರತಕ್ಕಂಥ ಒಂದು ರೀತಿ ರೈಲ್ವೆ ಇಲಾಖೆ ಖಾತೆ ಸಚಿವರುಗಳು ದಯವಿಟ್ಟು ನೋಡಬೇಕಾದಂಥ ಪರಿಸ್ಥಿತಿ. ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಗ್ರಾಮೀಣ ಪ್ರದೇಶದಲ್ಲಿ ರೈಲ್ವೆ ಹಳಿಗಳು ಹಾದೋಗಿರ್ತವೆ. ಬಹುತೇಕ ರೈಲ್ವೆ ಹಳಿಗಳ ಪರಿಸ್ಥಿತಿ ಇದೇ ರೀತಿ ಇದೆ. ಆಯ್ತಾ, ಈ ರೀತಿ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗ ಸಂಭವಿಸ್ತವೆ. ಉದಾಹರಣೆಗೆ ವಿಶೇಷವಾಗಿ ಒಂದು ರೀತಿ ತುಂಬ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಒಂದು ರೀತಿ ಎಲ್ಲೊಂದು ಕಡೆ ನೀರುಗಳು ಜಾಸ್ತಿ, ಮಳೆಗಾಲದಲ್ಲಿ ನೀರುಗಳು ಇದಾಗ್ತವೆ. ಮತ್ತು ಇದರಿಂದ ದಿನನಿತ್ಯ ಓಡಾಡ್ತಕ್ಕಂಥ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಓಡಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಮತ್ತು ಬಹುತೇಕ ಒಂದು ರೀತಿ ಈ ರೀತಿ ದಾಟುವಾಗ ಬಹುತೇಕ ರಸ್ತೆಗಳು ಹಾಳಾಗಿದ್ದಾವೆ, ಕಬ್ಬಣಗಳು ಎದ್ದಿದ್ದಾವೆ, ಇದರಿಂದ ಸಾಕಷ್ಟು ಅಪಘಾತಗಳು ಸಂಭವ ಜಾಸ್ತಿ ಆಗಿರುತ್ತೆ. ಮತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಇಂಥವು ಕಡೆ ಯಾವುದೇ ರೀತಿ ಇಲ್ಲದಕ್ಕೆ ಆಕಸ್ಮಿಕವಾಗಿ ಅಪಘಾತಗಳು ಸಹ ಸಂಭವ ಆಗ ಜಾಸ್ತಿ ಇರ್ತವೆ.
ಹೀಗೆ ಹಲವಾರು ಸಮಸ್ಯೆಗಳು ಆಗ್ತಾ ಇದ್ರೂ ಸಹ ಇಲ್ಲಿವರೆಗೂ ಸಹ ಕೇಂದ್ರ ರೈಲ್ವೆ ಇಲಾಖೆ ಸಚಿವರುಗಳು ಮತ್ತೆ ರಾಜ್ಯ ಖಾತೆ ಹೊಂದಿರತಕ್ಕಂಥ ಸಚಿವರುಗಳು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಿಲ್ಲ? ಹಾಗಾಗಿ ಈಗ ತಾನೇ ಸಚಿವರಾಗಿರ್ತಕ್ಕಂಥ ರಾಜ್ಯ ಖಾತೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಸಾಹೇಬ್ರ ಒಂದು ರೀತಿ ಅವರ ಒಂದು ಇದಕ್ಕೆ ನಾವು ಟ್ವಿಟ್ಟು ಸಹ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ಮೇಲಾದರೂ ಸಹ ಈ ರೀತಿ ಈಗ ನನ್ನ ಸಾಂದರ್ಭಿಕವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಖಾನಾಪುರದಿಂದ ಒಂದು ರೀತಿ ಇದಲ್ವಂಡ ಮಾರ್ಗವಾಗಿ ಬೆಳಗಾವಿಗೆ ಸಂಪರ್ಕ ಮಾಡ್ತಕ್ಕಂಥ ಒಂದು ರೀತಿ ಈ ರೈಲ್ವೆ ಬ್ರಿಡ್ಜು ದಿನನಿತ್ಯ ಇದರೊಳಗೆ ಓಡಾಡಬೇಕಾಗ್ತೈತೆ. ಹಾಗಾಗಿ ದಯವಿಟ್ಟು ಈ ಒಂದು ವ್ಯಾಪ್ತಿಯಲ್ಲಿ ಎಲ್ಲಿ ನೀವು ಇದಾಕಿರ್ತಿರಲ್ಲ ಅಲ್ಲಾದರೂ ಒಂದು ರೀತಿ ರಸ್ತೆ ಸುಧಾರಣೆ ಮಾಡಬೇಕು. ಮತ್ತು ಸಾಕಷ್ಟು ಒಂದು ರೀತಿ ನೋಡಿ ಸಾಕಷ್ಟು ಬ್ರಿಡ್ಜ್ಗಳೆಲ್ಲ ಸೋರ್ತಾ ಇರ್ತವೆ, ಯಾವಾಗ ಅಪಘಾತಗಳು ಸಂಭವ ಆಗ್ತವೋ ಗೊತ್ತಿಲ್ಲ. ಇವನ್ನೆಲ್ಲ ಮನಗೊಳ್ಳಬೇಕು. ವಿಶೇಷ ಪುನಶ್ಚೇತನಕ್ಕೆ ರೈಲ್ವೆ ಬ್ರಿಡ್ಜ್ಗಳ ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ ಮಾನ್ಯ ಕೇಂದ್ರ ಸಚಿವರು, ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಸಚಿವರು, ಕ್ಯಾಬಿನೆಟ್ ಸಚಿವರು ಮತ್ತು ರಾಜ್ಯ ಖಾತೆ ಸಚಿವರಾಗಿರ್ತಕ್ಕಂಥ ರೈಲ್ವೆ ಇಲಾಖೆ ಸಚಿವರಿಗೆ ವಿಶೇಷವಾಗಿ ನಮ್ಮ ಪತ್ರಿಕಾ ಸಮೂಹದಿಂದ ಟ್ವಿಟ್ ಮಾಡೋದು ಮತ್ತು ಅವ್ರ ಗಮನಕ್ಕೆ ತಗೊಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನಪ್ಪ ಅಂತಂದರೆ, ಬಹುತೇಕ ಒಂದು ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ತಾಲೂಕಿಂದ ಮತ್ತೊಂದು ತಾಲೂಕಿಗೆ ಮತ್ತು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಬೇಕಾದ್ರೆ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ರೈಲ್ವೆಗಳ ಮುಖಾಂತರ ಇದು ಮಾಡ್ತೀರಾ. ಬಹುತೇಕ ಕಡೆ ಒಂದು ಗ್ರಾಮದಿಂದ ಸಂಪರ್ಕ ಮಾಡೋಕ್ಕೆ ರೈಲ್ವೆ ಹಳಿಗಳ ಕೆಳಭಾಗದಲ್ಲಿ ಸಣ್ಣ ಬ್ರಿಡ್ಜ್ಗಳನ್ನು ಮಾಡಿದ್ದೀರಾ. ಬಹುತೇಕ ಒಂದು ರೀತಿ ಏನು ಒಂದು ರೀತಿ ರೈಲ್ವೆ ಬ್ರಿಡ್ಜ್ಗಳ ಪರಿಸ್ಥಿತಿ ತುಂಬ ದುಸ್ಥಿತಿಯಾಗಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಸಾಕಷ್ಟು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ದಿನನಿತ್ಯ ಪ್ರಯಾಣಿಕರ ವಾಹನಗಳು ಮತ್ತು ಅಲ್ಲಿರ್ತಕ್ಕಂಥ ಒಂದು ರೀತಿ ದೊಡ್ಡ ದೊಡ್ಡ ಒಂದು ರೀತಿ ವಾಹನಗಳು ಮತ್ತು ದಿನನಿತ್ಯ ಓಡಾಡ್ತಕ್ಕಂಥ ಜನಗಳ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಅಪಘಾತಗಳು ಅನಾಹುತಗಳು ಸಂಭವಿಸಿದ್ದಾವೆ. ಹಾಗಾಗಿ ಸಾಂದರ್ಭಿಕವಾಗಿ ಈ ವರದಿನ ಬೆಳಕು ಚೆಲ್ಲೋದ್ರ ಮುಖಾಂತರ ಎಲ್ಲ ಇರ್ತಕ್ಕಂಥ ಬಹುತೇಕ ಕಡೆ ಇರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ಗಳನ್ನ ಒಂದು ರೀತಿ ಸುಧಾರಣೆಗೆ ಮುಂದಾಗಬೇಕು. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆ ಸುಧಾರಣೆ ಮಾಡಬೇಕು ಮತ್ತು ನೀರು ನಿಲ್ಲದೆ ರೀತಿ ಮಾಡಬೇಕು. ಮತ್ತು ಸಾಕಷ್ಟು ಸೋರ್ತಾ ಇದೆ ಅವನ್ನ ಒಂದು ರೀತಿ ಬ್ರಿಡ್ಜ್ಗಳನ್ನ ಒಂದು ರೀತಿ ಡ್ಯಾಮೇಜ್ ಆಗೋ ರೀತಿ ಅಪಾಯಗಳನ್ನ ತಪ್ಪಿಸ್ಬೇಕು. ಮತ್ತು ರೈಲ್ವೆ ಒಂದು ಬ್ರಿಡ್ಜ್ಗಳ ಹಳಿಗಳ ವ್ಯಾಪ್ತಿಲೇ ವಿಶೇಷವಾಗಿ ಸಾಕಷ್ಟು ಕಬ್ಬಿಣಗಳು ಮೇಲಕ್ಕೆದ್ದಿದ್ದಾವೆ. ಇದರಿಂದ ಸಾಕಷ್ಟು ನೋವುಗಳಾಗ ಸಂಭವಿಸುವ ಇರ್ತವೆ. ಹಾಗಾಗಿ ಅವನ್ನೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಇದನ್ನ ಬೆಳಕು ಚೆಲ್ತಾ ಈ ನನ್ನ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಇನ್ನಾದರೂ ಖರಾಬಾದ ರೈಲು ಸೇತುವೆಗಳಿಗೆ ಕಾಯಕಲ್ಪ ಸಿಗುವುದೇ ಎಂಬುದನ್ನ ಕಾತು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪ ಸಂಪಾದಕ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.